ರಾಜ್ಯದಲ್ಲಿ ನಾಯಕತ್ವ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ವಿಜೇಂದ್ರ ಅವರಿದ್ದಾರೆ, ಮನೆ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಈಗಾಗಲೇ ಏನು ನಾಯಕತ್ವದ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿತ್ತು, ಈಗ ಆ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ನಾಯಕತ್ವದ ಚರ್ಚೆ ಬಗ್ಗೆ ಇತ್ತೀಚಿನ 2 ವಾರದ ಕೆಳಗೆ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅರುಣ್ ಸಿಂಗ್ ಜಿ ಅವರು ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ, ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಇದೆ. ಸರ್, ಈಗ ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಎಲ್ರಿಗೂ ಕೂಡ ನೇರವಾಗಿ ವಿಜೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಮಾತುಗಳಲ್ಲಾಗಿರ್ಬೋದು ಮತ್ತು ಪಕ್ಷದ ಆಂತರಿಕ ವಿಚಾರದಲ್ಲೂ ಕೂಡ ವಿಜೇಂದ್ರ ಅವರು ಯಾಕೆ ಸರ್ ಟಾರ್ಗೆಟ್ ಆಗ್ತಾರೆ ಅಂತ. ನೋಡಿ, ವಿರೋಧ ಪಕ್ಷದವರು ಇವತ್ತು ಹತಾಶರಾಗಿದ್ದಾರೆ. ಇವತ್ತು ಕೋವಿಡ್ ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಮೊಸರಲ್ಲಿ ಕಲ್ಲುಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದವರು ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಆದರೆ ನಾನು ರಾಜ್ಯದ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷನಾಗಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ರಾಜ್ಯ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದೇನೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ತಮಗೆ ಗೊತ್ತಿರೋ ಮೈಸೇವಾ ಫೌಂಡೇಶನ್ ವತಿಯಿಂದ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇರ್ತಕ್ಕಂಥದ್ದು, ಜನದ ಬಡವರಿಗೆ ನಾವು ಸ್ಪಂದನೆ ಮಾಡ್ತಿರ್ತಕ್ಕಂಥ ಅವ್ರು ನೋಡ್ತಾ ಇದ್ದೀರಿ. ಹಾಗಾಗಿ ನನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಟೀಕೆ ಟಿಪ್ಪಣಿಗಳಿಗೆ ನಾನು ಉತ್ತರವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೈಸೂರು ಭಾಗದಲ್ಲಿ ವಿಜೇಂದ್ರ ಅವರಿಗೆ ಸಾಕಷ್ಟು ಫಾಲೋವರ್ಸ್ ಇದ್ದಾರೆ ಮತ್ತು ಈ ಭಾಗದ ಜನ ರಾಜಕೀಯವಾಗಿ ಈ ಭಾಗಕ್ಕೆ ವಿಜೇಂದ್ರ ಅವ್ರು ಬರಬೇಕು ಅಂತ ಒಂದು ಅಪೇಕ್ಷೆ ಕೂಡ ಇದೆ. ಇದ್ರ ಬಗ್ಗೆ ನೀವೇ ಹೇಳಿದ್ರಿ ಸರ್. ಮತ್ತು ವರುಣ ಕಾನ್ಸ್ಟಿಟ್ಯುಎನ್ಸಿ ಬಗ್ಗೆ ನಿಮ್ಗೆ ಸಾಕಷ್ಟು ಒಲವಿದೆ, ಮತ್ತು ಈ ವರುಣ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ನಿಮ್ಮ ಕಾರ್ಯಚಟುವಟಿಕೆ ಯಾವ ಥರ ಇದೆ ಸರ್? ಇವತ್ತು ಹಳೆ ಮೈಸೂರು ಭಾಗ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿರ್ಬೋದು, ವಿಜೇಂದ್ರ ಎಲ್ಲ ಭಾರತೀಯ ಜನತಾ ಪಕ್ಷದ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿದ್ದಾರೆ. ಹಾಗಾಗಿನೇ ಇವತ್ತು ರಾಜ್ಯದಲ್ಲಿ ಇವತ್ತು ಸರ್ಕಾರ ಬಂದಿರತಕ್ಕಂಥದ್ದು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ. ಹಾಗಾಗಿ ಇಲ್ಲಿ ವಿಜೇಂದ್ರ ಪ್ರಶ್ನೆ ಇಲ್ಲ. ನಾನು ರಾಜ್ಯದ ಉಪಾಧ್ಯಕ್ಷನಾಗಿ ಹಳೆ ಮೈಸೂರು ಭಾಗದಲ್ಲಿರ್ಬೋದು, ವರುಣ ಇರ್ಬೋದು, ಇಡೀ ರಾಜ್ಯದಲ್ಲಿ ಪ್ರವಾಸನ ಕೂಡ ನಾನು ಮಾಡ್ತಾ ಇದ್ದೇನೆ. ಒಲವ ಎಲ್ಲಿರುತ್ತೆ ಅಂತೇಳಿ ಒಲವು, ಯಾಕಂದ್ರೆ ಮುಂದೆ ಚುನಾವಣೆಗೆ ಬರಬೇಕು ಅಂತಂದ್ರೆ ವರುಣಗೆ ಚುನಾವಣೆ 2 ವರ್ಷಗಳಿದೆ, ಪಕ್ಷ ತೀರ್ಮಾನ ಮಾಡ್ತದೆ, ಅದ್ರ ಬಗ್ಗೆ ನಾನು ಈಗ ಹೇಳಿಕೆ. ಕೊನೆಯದಾಗಿ, ಈಗ ವೀರಶೈವ ಸಮುದಾಯ ಒಂದು ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ, ಅಲ್ಲಿ ಪಂಚಮಸಾಲಿ ಮತ್ತು ಈ ಲಿಂಗಾಯತ ಗೌಡ ಸಮುದಾಯ ಅನ್ನೋದು ಹಳೆ ಮೈಸೂರು ಭಾಗದಲ್ಲಿ ಪರ್ವತ ಆಗ್ತಿದೆ, ಅದ್ರ ಬಗ್ಗೆ ಹೇಳ್ತೀರಿ? ಇದಿಷ್ಟು ಏನು ವಿಜೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷ ಆಗಿದ್ದೇನೆ, ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ಕೆಲಸಗಳನ್ನು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಮಾಡೋದು ನನ್ನ ಕರ್ತವ್ಯ ಆಗಿದೆ. ಇದ್ರ ಜೊತೆ ಬಹಳ ಪ್ರಮುಖವಾಗಿ ಯಾರು ನನ್ನ ವಿರೋಧಿಗಳಿದ್ದಾರೆ